ಎಲ್ರಿಗೂ ನಮಸ್ಕಾರ. ಕನ್ನಡ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಊಟ ಟೈಮ್ ಆಯಿತು, ಊಟ ಮಾಡೋಣ ಅಂತ ನೋಡ್ತಾ ಇದ್ವಿ. ಒಂದು ಒಳ್ಳೆ ಜಾಗ ನೋಡೋಣ ಅಂತ ನೋಡ್ತಾ ಇದ್ವಿ. ಕನಕಪುರ ರೋಡಲ್ಲಿ ಕೆಫೆ ಚಾವಡಿ ಅಂತ, ಇದು ಸ್ಟಾರ್ಟ್ ಆಗಿ 3 ಡೇಸ್ ಆಗಿದೆ ಅಷ್ಟೇ ಅಂತೆ. ಇದು ತುಂಬ ಒಂಥರ ನೋಡೋದಕ್ಕೆ ಒಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ ಇದನ್ನು. ತುಂಬ ಚೆನ್ನಾಗಿದೆ, ಒಳಗಡೆ ಹೋಗಿ ನೋಡೋಣ ಏನೇನಿದೆ ಅಂತ ನೋಡೋಣ. ನೋಡಿ, ಇದೊಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ. ರೇಷ್ಮೆದು ಇದಿರುತ್ತಲ್ಲ ಪ್ಲೇಟ್ಗಳು, ಅದಕ್ಕೇನಂತಾರೆ ಚಂದ್ರಿಕೆಗಳಲ್ಲಿ ಮಾಡಿರೋದು. ಇದು ಲ್ಯಾಂಪ್ ಇದೆ. ಒಳಗಡೆ ಹೋಗೋಣ, ಇನ್ನು ಏನೇನಿದೆ ನೋಡೋಣ. ಆದರೂ ಕೂತ್ಕೊಬೋದು, ಅಷ್ಟು ಜಾಗ ಇದೆ. ದೊಡ್ಡ ಟೇಬಲ್ಲು, ಫ್ಯಾಮಿಲಿ ಪಾರ್ಟಿಗಳಲ್ಲೆಲ್ಲ ಆರಾಮ್ಸೆ ಬಂದು ಇಲ್ಲಿ ಪಾರ್ಟಿ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್. ಸರ್ ತಮ್ಮ ಹೆಸರು? ಗೌತಮ್ ಅಂತ ಹೇಳಿ. ಗೌತಮ್ ಅವರು, ಎಷ್ಟು ದಿವಸ ಆಯ್ತು ಸರ್ ಓಪನ್ ಆಗಿದೆ? ನಾವು ಇವಾಗ 3 ಡೇಸ್ ಆಗಿದೆ. 3 ಡೇಸ್ ಅಷ್ಟೇ ಆಗಿರೋದು? ಥರ್ಡ್ ಡೇ ಆಕ್ಚುಲಿ. ಥರ್ಡ್ ಡೇ? ಓ ಓಕೆ ಓಕೆ. ಹಾಂ ಹಾಂ ಹಾಂ. ಏನು ಸರ್ ಒಂಥರ ಇದು ರೇಷ್ಮೆ ಇದ್ರ ಥರ ಅದು ಕಾನ್ಸೆಪ್ಟೇ ಒಂಥರ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ ಒಂಥರ ನೋಡೋದಕ್ಕೆ. ಚಾವಡಿ ಅಂತ ಹೆಸರಿಟ್ಟಿರೋದಕ್ಕೂ ಅದಕ್ಕೂ ಹೆಂಗ್ ಬಂತು ಸರ್ ಇದು ಐಡಿಯಾ? ಸೊ ಆ್ಯಕ್ಚುಲಿ ಅದೇ ಚಾವಡಿ ಅಂತ ಬೇಸಿಕಲಿ ನಾವು ಒಂದು ಸಿಟ್ಔಟ್ ಏರಿಯಾ, ಈ ಗೋವನ್ ಶ್ಯಾಕ್ಸ್ ನೋಡಿದಿರಲ್ಲ, ಸೊ ಆ ಥರ ರಿಲ್ಯಾಕ್ಸ್ ಮಾಡೋದಕ್ಕೆ ಒಂದು ಜಾಗ, ಒಳ್ಳೆ ಫುಡ್ ಸರ್ವ್ ಮಾಡುವಂಥದ್ದು ಮಾಡಬೇಕು ಅಂತ ಅಂದ್ಬಿಟ್ಟು ಕಾನ್ಸೆಪ್ಟ್ ತಲೆಯಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಓಕೆ ಸರ್. ಹಾಗೆ ಸ್ಟಾರ್ಟ್ ಮಾಡಿದಾಗ ಯುನೋ ಮಾಡ್ತಾ ಇದು ಆ್ಯಕ್ಚುಲಿ ಏನೇ ಕಾನ್ಸೆಪ್ಟ್ ಬಂದಿತ್ತು, ನಾವು ಹೋಗ್ತಾ ಹೋಗ್ತಾ ಆನ್ ದ ಗೋಡ್ ನಾವು ಡೆವಲಪ್ ಮಾಡ್ಕೊಂಡು ಹೋಗಿದ್ದು. ಓಕೆ ಓಕೆ. ಥಿಂಕ್ ಮಾಡ್ತಾ ಇದ್ವಿ ಏನು ಹಾಕ್ಬೋದು ರೂಫಿಂಗ್ ಸೀಲಿಂಗ್ಗೆ, ರಸ್ಟಿಕ್ ಲುಕ್ ಬರೋದಕ್ಕೆ. ಹೌದೌದು. ಥಿಂಕ್ ಮಾಡ್ತಾ ಸಡನ್ ಆಗಿ ಒಂದ್ಸಲಿ ಚಂದ್ರಿಕೆ ಎಲ್ಲೋ ದಾರಿ ಈ ಕಡೆ ಹೋಗ್ತಾ ಒಂದು ಚಂದ್ರಿಕೆ ನೋಡಿದೆ, ಇದನ್ನ ರೂಫ್ ಆಗಿ ಯಾಕೆ ಯೂಸ್ ಮಾಡಬಾರ್ದು, ಟ್ರೈ ಮಾಡಬೇಕು ಅಂತ. ಅದಕ್ಕೆ ನೀವು ಈ ಮಾಲ್ಗುಡಿ ವಾಟಿಕ ಅಂತ ಒಂದು ಬುಟ್ಟಿ ಯೂಸ್ ಮಾಡಿದ್ದಾರೆ. ಹೌದು ಹೌದು. ಸೊ ಆ ತರ ಇದ್ರಲ್ಲಿ ಯಾವ ತರ ಮಾಡಬಹುದು, ಸೊ ನೋ ಹಾಗಂಚಿ ಚಂದ್ರಿಕೆ ಯೂಸ್. ಇದು ಇದೂ ತುಂಬಾ ಚೆನ್ನಾಗಿದೆ ಸರ್, ಲೈಟ್ಸ್ ಒಂಥರ ಡಿಫ್ರೆಂಟ್ ಆಗಿ ಇದ್ರ ತರ ಎಲ್ಲ ರೋಪ್ ಅಲ್ಲಿ ಇದಾಗಿರೋದು, ಇದಕ್ಕೆ ಕಾನ್ಸೆಪ್ಟ್ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು. ಹೌದು ಹೌದು, ತುಂಬಾ ಚೆನ್ನಾಗಿದೆ. ಮತ್ತೆ ಅದೇ ತರದ ಸರ್, ಮತ್ತೆ ಇದು ಮಳೆ ಬಂದ್ರೆ ಏನು ಪ್ರಾಬ್ಲಮ್ ಇಲ್ವಾ? ಇಲ್ಲ, ಏನಾಗಲ್ಲ. ಮೇಲ್ಗಡೆ ಟಾರ್ ಶೀಟ್ ಅಂತ ಬರುತ್ತೆ, ಟಾರ್ ಶೀಟ್ ಹಾಕಿ ಅದ್ರ ಮೇಲೆ ಹುಲ್ಲು ಹಾಕಿ, ಅದ್ರ ಮೇಲೆ ಹುಲ್ಲು ಹಾಕಿ ರೇಷ್ಮೆದು ಟ್ರೇಗಳು. ಇದು ಇದು ಮೇಲ್ಗಡೆ ಶೀಟ್ ಇದೆ, ಶೀಟ್ ಕಾಣ್ದಿರ್ಲಿ ಅಂತ ಮಾಡೋದಕ್ಕೆ. ಇದು ರೇಷ್ಮೆದನ್ನ ಚಾಪೆ, ಇದು ಇದ್ರ ಚಾಪೆ, ಅದನ್ನ ಕ್ಯಾಮೋಫ್ಲಾಜ್ ಮಾಡಕ್ ಹಾಗೆ ಮಾಡಿರೋದು ನಾವು. ಹಾ ಸರ್. ಏನು ಸರ್ ಇಲ್ಲಿ ಏನು ಫೇಮಸ್, ಏನು ವೆರೈಟೀಸ್? ಸೊ ಮೇನ್ ಆಗಿ ನಾವು ಕಾನ್ಸೆಪ್ಟ್ ಅದೇ ಕ್ಯಾಫೆ ಮಾಡ್ಬೇಕು ಅಂತ ಅಂದ್ಬಿಟ್ಟು, ಬರೀ ನಾರ್ಮಲ್ ಕ್ಯಾಫೆ ಪಿಜ್ಜಾ ಬರ್ಗರ್ ಆತರ ಮಾಡಿದ್ರೆ ಜನಕ್ಕೆ ಬರೀ ಇಷ್ಟ ಆಗಲ್ಲ. ಒಂದ್ಸಲಿ ಮಕ್ಕಳು ಬರ್ತಾರೆ, ಅವ್ರಿಗೆ ಇಡ್ಲಿ ದೋಸೆ ಬೇಕಾಗುತ್ತೆ, ರೈಸ್ ಐಟಮ್ ಏನಾದ್ರೂ ಎಲ್ಲ ತರ ಟೇಸ್ಟ್ ಮಾಡ್ತಾರೆ ಈಗ ಜನ. ಹೌದು, ಇಷ್ಟ ಪಡ್ತಾರೆ. ಸೊ ಅದಕ್ಕೆ ಇಂಡೋ ಕಾಂಟಿನೆಂಟಲ್ ಅಂತ ಮಾಡೋಣ ಅಂತ ಅಂತಿದ್ದೀವಿ. ಓಕೆ. ಸೊ ಆದಷ್ಟು ಒಳ್ಳೆ ನಮ್ಮಲ್ಲಿ ಮೇನ್ ಒಂದ್ ಏನು ಅಂತಂದ್ರೆ, ನಾವಿಲ್ಲಿ ಏನು ಪ್ರಿಸರ್ವೇಟಿವ್ಸ್ ಇರೋದು ಯೂಸ್ ಮಾಡೋದು, ಸೋಡಾ ಫ್ರೆಶ್ ಆಗಿ ಇಲ್ಲೇ ಮಾಡ್ಕೊಡೋದು, ಸೋಡಾ ಅದು ಇದು ಯೂಸ್ ಮಾಡೋದು ಮೇನ್ ಜನ ಕೇಳದೆ. ಮತ್ತೆ ಫ್ರೈ ಮಾಡೋದಕ್ಕೂ ಅಷ್ಟೇ, ನಾವು ಒಳ್ಳೆ ಮನೇಲಿ ಏನ್ ಯೂಸ್ ಮಾಡ್ತೀವೋ ಫ್ರೀಡಮ್ ಸನ್ಫ್ಲವರ್ ಆಯಿಲ್ ಅದೆಲ್ಲ ಮಾಡ್ತಾ ಇದೀವಿ. ನನ್ಗೆ ಮೇನ್ ಏನಿದ್ದು ಅಂದ್ರೆ, ನನ್ಗೆ ಆಕ್ಚುಲಿ ನನಗೆ ಕುಕಿಂಗ್ ತುಂಬಾ ಇಷ್ಟ. ಸೊ ನಾನು ಬೈ ಪ್ರೊಫೆಷನ್ ನಾನು ಹೆಚ್ಆರ್ ಪ್ರೊಫೆಷನಲ್, ಕುಕಿಂಗ್ ಇಷ್ಟ ಇರೋದ್ರಿಂದ ನನ್ಗೆ ಒಂದು ಕ್ಯಾಫೆ ಮಾಡ್ಬೇಕು, ರೆಸಾರ್ಟ್ ಮಾಡ್ಬೇಕು ಅಂತ ಆಸೆ ಇತ್ತು. ಸೊ ಇದನ್ನ ಸ್ಟಾರ್ಟ್ ಮಾಡಿ ಹೀಗೆ ಮಾಡಿ ಒಳ್ಳೆ ಊಟ ಕೊಡೋಣ ಅಂತ. ನಾವೇನ್ ಮನೇಲಿ ತಿಂತೀವೋ, ಯಾಕಂದ್ರೆ ಇವಾಗ ಆಚೆ ಊಟ ತಿನ್ನೋದಕ್ಕೆ ಭಯ ಆಗುತ್ತೆ, ಎಲ್ಲಾರು ಹೋಗ್ತಾರೆ ಏನೋ ಪಾಮ್ ಆಯಿಲ್ ಯೂಸ್ ಮಾಡ್ಬಿಡ್ತಾರೆ, ಏನಾದ್ರು ಒಂದು ಸಿಂಥೆಟಿಕ್ ಇರುತ್ತೆ. ಇವಾಗ ನೋಡ್ಕೊಂಡ್ರೆ ಆಯಿಲ್ ಮೇನ್ ಇದು ಅಂತಾರೆ. ಈ ಹಾರ್ಟ್ ಪ್ರಾಬ್ಲಮ್ ಎಲ್ಲ ನೋಡಿದ್ಮೇಲೆ ಚೆನ್ನಾಗಿರೋ ಆಯಿಲ್ ಯೂಸ್ ಮಾಡ್ಬೇಕಂತ ಎಲ್ಲರೂ. ಹೋಟ್ಲ್ ಆಗಿ ನಾವು ಸ್ಟಾರ್ಟರ್ಸ್ ಇವಾಗ ಹೊಸ ವೆಂಚರ್ ಆಗಿ ಒಂದ್ ಪಕ್ಷ ನಮ್ಗೆ ಆರ್ಗ್ಯಾನಿಕ್ ಆಯಿಲ್ ಕೊಡಕ್ ಆಗಿಲ್ಲ ಅಂದ್ರೂ ಅಟ್ ಲೀಸ್ಟ್ ಮನೇಲಿ ಉಪಯೋಗ ಮಾಡುವಂತ ಒಳ್ಳೆ ಆಯಿಲ್ ಕೊಟ್ರೆ ಅಟ್ ಲೀಸ್ಟ್ ಒಂದ್ ಸ್ವಲ್ಪ ಮನ್ಸಿನ. ಹೌದು ಹೌದು. ನಮ್ ಸ್ಪೆಷಾಲಿಟಿ ಇಲ್ಲಿ ಏನು ಅಂದ್ರೆ, ಬ್ರಾಸ್ ಕೆಟ್ಲ್, ನೀವು ಫ್ಯಾಮಿಲಿ ಆಗಿ ಬಂದ್ರೆ ಫುಲ್ ಫ್ಯಾಮಿಲಿ ಒಂದು ಏನೋ ಒಂದು ಪರ್ಟಿಕ್ಯುಲರ್ ಟೀ ಅಥವಾ ಕಾಫಿ ಕುಡಿಬೇಕು ಅಂತ ಇಷ್ಟಪಟ್ರೆ, ನಾವು ಅದನ್ನ ಲೈಫ್ ಬಾಟಲ್ ಸರ್ವ್ ಮಾಡ್ತೀವಿ. ಇಜ್ಜಲಿನ ಇಜ್ಜಲ್ ಬರುತ್ತಲ್ಲ, ಇಜ್ಜಲ್ ಪಾಟ್ ಅಲ್ಲಿ ಮೇಲ್ಗಡೆ ಒಂದು ಬ್ರಾಸ್ ಕೆಟಲ್ ಇಟ್ಬಿಟ್ಟು ನಿಮ್ಗೆ ಲೈಫ್ ಕೆಟಲ್ ಹಾಗೆ ಸರ್ವ್ ಮಾಡ್ತೀವಿ. ಮತ್ತೆ ಐರಿಷ್ ಕಾಫಿ ಮರಳಲ್ಲಿ ಮಾಡ್ತಾರೆ, ಐರಿಷ್ ಕಾಫಿ ಮಾಡ್ತೀವಿ. ಆಕ್ಚುಲಿ ಇನ್ನ ಪ್ರಾಜೆಕ್ಟ್ ಇನ್ನ ಆನ್ ಇದೆ, ಇನ್ನ ನಾವು ಪ್ಲಾಂಟ್ಸ್ ಎಲ್ಲ ಹಾಕ್ಬೇಕು, ಕ್ರೀಪರ್ಸ್ ಎಲ್ಲ ಹಾಕ್ಬೇಕು ಅಂತ ಇನ್ನ ಪ್ಲಾನ್ ಮಾಡಿದ್ವಿ. ಲೈಫ್ ಕರ್ಟನ್ಸ್ ಬರುತ್ತಲ್ಲ, ಎಲ್ಲ ಸ್ಲೋ ಆಗಿ ಡೆವಲಪ್ ಮಾಡ್ತೀವಿ.
ಒಳ್ಳೆ ಫ್ಯಾಮಿಲಿ ಜಾಗ ಕೊಡಬೇಕು ಅಂತ ನಮ್ಮ ಉದ್ದೇಶ. ಅದಕ್ಕೆ ಸ್ಮೋಕರ್ಸ್ ಕಾರ್ನರ್ ಎಲ್ಲ ಸೆಪರೇಟ್ ಆಗಿ ಮಾಡಿದ್ದೀವಿ. ಹೌದಾ, ಅದಕ್ಕೆ ಅಂತ ಸೆಪರೇಟ್ ಇದೆ. ಓಕೆ ಓಕೆ ಸರ್. ಅಂದ್ರೆ ಒಬ್ಬೊಬ್ರು ಫ್ಯಾಮಿಲಿ ಇದ್ದಾಗ ಇಷ್ಟ ಆಗಲ್ಲ. ಹೌದು, ಆಗುತ್ತೆ ಒಬ್ಬರಿಗೆ ಒಂದ್ ಫ್ಯಾಮಿಲಿ ಓಕೆ ಇರ್ಬೋದು, ಇನ್ನೊಂದ್ ಫ್ಯಾಮಿಲಿ ಇಷ್ಟ ಆಗಲ್ಲ. ಹೌದು ಹೌದು ಹೌದು, ಅದನ್ನೆಲ್ಲ ಸೆಪರೇಟ್ ಮಾಡಿದ್ದೀವಿ. ಹೇಳ್ತೀನಿ ಇವಾಗ ನಿಮ್ಮ ಏಜ್ನವರು ಆಲ್ಮೋಸ್ಟ್ ITBT ಕಂಪ್ನಿಗಳಲ್ಲಿ ಕೆಲಸ ಮಾಡಬೇಕು ಹಂಗೆ ಅಂತಾರೆ, ನೀವು ಹೋಟೆಲ್ ಮಾಡ್ಬೇಕಂತ ಕಾನ್ಸೆಪ್ಟ್ ಹೆಂಗ್ ಬಂತು? ಅದೇ ಊಟ ಅಡಿಗೆ ಕುಕಿಂಗ್ ನಂಗೆ ತುಂಬಾ ಇಷ್ಟ. ಪ್ಲಸ್ ಆಚೆ ತಿಂತಾ ಇದೀವಿ, ಎಲ್ಲಿ ಹೋದ್ರು ಮನ್ಸ್ ತೃಪ್ತಿ ಇರಲ್ಲ, ತಿನ್ನೋಕೆ ಆಸೆಯಿಂದ ಹೋಗಿ ತಿಂತೀವಿ, ಆಮೇಲೆ ಏನೋ ಒಂದು ಭಯ. ಅಂಡ್ ಈ ಕೊರೋನಾ ಆದ್ಮೇಲೆ ಅಂತೂ ತುಂಬಾ ಪ್ರಾಬ್ಲಮ್ ಗಳು ಎಷ್ಟೊಂದು ಎಲ್ಲ ಸಿಕ್ಕಾಪಟ್ಟೆ ಕೇಳ್ಪಡ್ತಾ ಇದೀವಿ. ಸೊ ಒಂದು ಅಟ್ ಲೀಸ್ಟ್ ಎಲ್ಲ ಒಂದ್ ಕಡೆ ಸ್ವಲ್ಪ ನಾವು ಮೋರ್ ದೆನ್ 4 ಯೂಸಸ್ ಒಂದು ಆಯಿಲ್ ಯೂಸ್ ಮಾಡೋದಿಲ್ಲ. ಸೊ ನಾನು ಇದು ಹೇಳ್ಬಿಟ್ಟು ತುಂಬಾ ಐ ವಾಶ್ ಮಾಡೋದಿಲ್ಲ, ಯಾರು ಒಂದ್ ಸೆಕೆಂಡ್ ವಾಶ್ ಇದು ಮಾಡೋದಕ್ಕೆ ಆಗಲ್ಲ. ಹೌದು, ಆದಷ್ಟು ಕ್ಲೀನ್ ಆಗಿ ಇಟ್ಕೊಂಡು ಒಳ್ಳೆ ಆಹಾರ ಕೊಡ್ಬೇಕು ಅನ್ನೋದೇ ನಮ್ ಕಾನ್ಸೆಪ್ಟ್. ಇನ್ನ ಹೋಗ್ತಾ ಹೋಗ್ತಾ ಇನ್ನ ಡೆವಲಪ್ ಮಾಡ್ತೀವಿ. ಈಗ ಪರೋಟ ತಗೊಂಡಿದೀವಿ ನಾವು, ಇದನ್ನ ಟ್ರೈ ಮಾಡೋಣ, ಟೇಸ್ಟ್ ಮಾಡೋಣ. ಆಲೂ ಪರೋಟ ಬಿಸಿ ಬಿಸಿ ಇದೆ, ತುಂಬಾ ಚೆನ್ನಾಗಿದೆ, ಸಖತ್ತು ಟೇಸ್ಟಿ ಆಗಿದೆ. ಮತ್ತೆ ಮೈದಾ ಯೂಸ್ ಮಾಡಲ್ಲ, ಗೋಧಿ ಹಿಟ್ಟಿನಲ್ಲಿ ಮಾಡಿರೋದು ಇದು ಆಲೂ ಪರೋಟ. ಮತ್ತು ಪಿಕ್ಕಲ್ ಕೊಟ್ಟಿರೋದೆ, ಗಟ್ಟಿ ಮೊಸರು ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ತಗೊಂಡಿದ್ದೀವಿ, ಟೇಸ್ಟ್ ಮಾಡೋಣ. ಈಗ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ, ಮತ್ತು ಕ್ಲೀನ್ ಇದೆ, ಮೇಯ್ನ್ ಕ್ಲೀನ್ ಇದೆ. ಒಂಥರ ನಿಮಗೆ ಹೆಂಗಿದೆ ಅಂದರೆ ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಆಲೂ ಪರೋಟ, ತುಂಬ ಚೆನ್ನಾಗಿತ್ತು. ಅದರಲ್ಲಿ ಗಟ್ಟಿ ಮೊಸರು ಮತ್ತು ಉಪ್ಪಿನಕಾಯಿ ಕೊಡ್ತಾರೆ, ಮತ್ತು ಮೈದಾ ಯೂಸ್ ಮಾಡಲ್ಲ, ಓನ್ಲಿ ಗೋಧಿನಲ್ಲಿ ಮಾಡಿದ್ರು. ತುಂಬ ಸಾಫ್ಟಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಕಾಫಿ ತೊಗೊಂಡಿದ್ವಿ, ಕಾಫಿನೂ ತುಂಬ ಚೆನ್ನಾಗಿದೆ. ಆದರೂ ನಾವು ಆಲೂ ಪರೋಟ ತೊಗೊಂಡಿದ್ವಿ, ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು, ಕಾಫಿನೂ ಚೆನ್ನಾಗಿತ್ತು. ಇನ್ನು ಸೆಲೆಕ್ಟೆಡ್ ಇವ್ರು ಪಾಪ ಮಾಡ್ತಾ ಇರೋದು, ಇನ್ನೂ ತುಂಬ ಕೆಲಸಗಳಿದೆ. 3 ಡೇಸ್ ಆಗಿದೆ, ಅವ್ರ ಹತ್ರನೇ ಇನ್ನೂ ಏನೇನು ಪ್ಲಾನ್ ಇದೆ ಅಂತ ತಿಳ್ಕೊಳ್ಳೋಣ. ಸರ್ ಹೇಳಿ ಸರ್. ಅದೇ, ಸೊ ಕ್ಯಾಫೆ ಚಾವಡಿಗೆ ಬನ್ನಿ, ನಮ್ಮದು ಹೊಸ ಕಾನ್ಸೆಪ್ಟು. ಫಸ್ಟು ಎಲ್ಲದಕ್ಕಿಂತ ಮೇನ್ ಮಿಗಿಲಾಗಿ ಒಳ್ಳೆ ಊಟ ಕೊಡ್ತೀವಿ. ಫಸ್ಟು ನಿಮಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕರೆಕ್ಟಾಗಿ ಕೊಡ್ತೀವಿ, ವಿಲ್ ಎನ್ಶೋರ್ ದಟ್, ಅದನ್ನು ನೋಡ್ತೀವಿ. ಸೊ ನಮ್ಮ ಕೈಯಲ್ಲಿ ಆದಷ್ಟು ನಾವು ಬೆಸ್ಟ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತೀವಿ. ಮತ್ತು ನಾನು ಅದೇ ಆಗಲೇ ಹೇಳ್ದಂಗೆ, ಸೊ ನಮ್ಮ USP ನಾವು ಐರಿಷ್ ಕಾಫಿ ಮಾಡ್ತೀವಿ, ಮತ್ತು ಲೈವ್ ಪಾಟ್ಸ್ ಮಾಡ್ತೀವಿ, ಮತ್ತು ಈ ಸಿಝ್ಲರ್ಸ್ ನೋಡಿದ್ದೀರಾ ನೀವು, ಸಿಝ್ಲರ್ಸ್ ನಾವು ಸಿಝ್ಲರ್ ಸ್ಪಾಟ್ ಅಂತ ಮಾಡ್ತಾ ಇದ್ದೀವಿ. ಸೊ ಒಂದು ಈ ಉಚ್ಚಬೇವು ಮರ ಅಂತ ಬರುತ್ತೆ, ಅದ್ರದ್ದು ಆ ಮರದ ಇದು ತಂದುಬಿಟ್ಟು ಕಟ್ ಮಾಡಿಸಿ ಚಾಪ್ ಮಾಡಿಸಿ ಅದರಲ್ಲಿ ಪಾಟ್ ಹಾಟ್ ಪಾಟ್ಸ್ ಲೈವ್ ಪಾಟ್ ಸರ್ವ್ ಮಾಡ್ತೀವಿ. ಸೊ ಸ್ವಲ್ಪ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಪ್ಲಸ್ ಫ್ಯಾಮಿಲಿ ಜೊತೆಗೆ ಬಂದರೆ ನಿಮಗೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು, ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಸೊ ನಾವು ಮೇನ್ ರೋಡ್ಗೆ ತುಂಬ ಜಾಗನೇ ತುಂಬ ಚೆನ್ನಾಗಿ, ಹೌದು ಮೇನ್ ರೋಡ್ಗೆ ತುಂಬ ಹತ್ತಿರ ಇದ್ರೂ ತುಂಬ ಶಬ್ದ ಇಲ್ಲ. ಸೊ ರಿಲ್ಯಾಕ್ಸ್ ಮಾಡಿಕೊಂಡು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ತುಂಬ ವೆರೈಟಿ ಐಸ್ ಕ್ರೀಮ್ಸ್ ಇದೆ, ಆ್ಯಂಡ್ ವಿ ಆರ್ ಓಪನ್ ಟಿಲ್ 1:30 AM ಇನ್ ದ ನೈಟ್. ಸೊ ಮಿಗಿಲಾಗಿ ಎಲ್ಲ ತರ ಸೊ ಐಸ್ ಕ್ರೀಮ್ಸ್, ಐಸ್ ಕ್ರೀಮ್ ಮಿಲ್ಕ್ ಶೇಕ್ಸ್, ವೇರಿಯಸ್ ಕ್ರಷರ್ಸ್. ನ್ಯೂ ಇಯರ್ಗೆ ಏನಾದರೂ ಪ್ಲಾನ್ ಇದೆಯಾ? ಖಂಡಿತ ಇದೆ ಮೇಡಮ್, ಬಟ್ ಇವಾಗ ಇನ್ನ ಏನು ಥಿಂಕ್ ಮಾಡಿಲ್ಲ. ಬಟ್ ಡೆಫಿನೆಟ್ ಆಗಿ ನಾವು ಮ್ಯೂಸಿಕಲ್ ನೈಟ್ಸ್ ಅಂತೆಲ್ಲ ಮಾಡ್ತೇವೆ. ಸೊ ನಮಗೆ ಗೊತ್ತಿರೋರ್ದೆ ಒಂದು 2-3 ಜನ ಅವ್ರಿಗೂ ಒಂದು ಪ್ಲಾಟ್ಫಾರ್ಮ್ ಸಿಕ್ತಂಗ್ ಆಗುತ್ತೆ, ಮ್ಯೂಸಿಕ್ ಬ್ಯಾಂಡ್ ಮಾಡ್ಕೊಂಡಿದ್ದಾರೆ. ಸೊ ಒಂದು ವಾರ ಫುಲ್ ಮ್ಯೂಸಿಕಲ್ ನೈಟ್ಸ್ ಮಾಡ್ತೀವಿ, ಫ್ಯಾಮಿಲೀಸ್ಗೂ ಆಗೋದಕ್ಕೆ ಸ್ಯಾಕ್ಸೋಫೋನ್ ಅವ್ರು ಇದ್ದಾರೆ, ಗಿಟಾರ್ ಬ್ಯಾಂಡ್ಸ್ ಇದೆಲ್ಲ ಇದೆ. ಸೊ ಅದನ್ನು ಮಾಡ್ತೀವಿ. ಸೊ ನಿಮ್ ಸಪೋರ್ಟ್ ಬೇಕು, ದಯವಿಟ್ಟು ಬನ್ನಿ. ಅದೇ ನಾ ಹೇಳ್ದಂಗೆ, ಸೊ ರವಿಶಂಕರ್ ಆಶ್ರಮ ಇಂದ 1.5 ಕಿಲೋಮೀಟರ್ ಮುಂದೆ ಇದೆ ಕನಕಪುರ ರೋಡ್ ಅಲ್ಲಿ, ಸಾಲುಹುಣಸೆ ಅಂತ ಊರ ಹೆಸರು. ಸೊ ಒಳ್ಳೆ ವಿಶಾಲವಾಗಿದೆ ಜಾಗ, ಗೊತ್ತಾಗುತ್ತೆ ಇದು. ಬೆಂಗಳೂರಿಂದ ಬಂದ್ರೆ ರೈಟ್ ಹ್ಯಾಂಡ್ ಸೈಡ್ ಬರುತ್ತೆ, ಸಿಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ತುಂಬಾ ಚೆನ್ನಾಗಿದೆ, ನಾವು ಇಲ್ಲಿ ಟೇಸ್ಟ್ ಮಾಡಿದ್ವಿ. ನೀವು ಒಮ್ಮೆ ಈ ಕನಕಪುರ ರೋಡಿಗೆ ಬಂದ್ರೆ ದಯವಿಟ್ಟು ಇಲ್ಲಿಗೆ ಬನ್ನಿ. ಕ್ಲೀನ್ ಆಗಿದೆ, ಒಂಥರ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ, ಇನ್ನೂ ತುಂಬಾ ಪ್ಲಾನ್ಸ್ ಇದೆ, ಓನ್ಲಿ 3 ಡೇಸ್ ಆಗಿರೋದು. ಇಲ್ಲಿ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ವಾತಾವರಣ ಎಲ್ಲ ಹೆಂಗಿದೆ ಅಂತ. ಈ ತರ ಅಂತೂ ಬೆಂಗಳೂರಲ್ಲಿ ನಿಜ ಸಿಗಲ್ಲ. ಬಂದು ಒಂದ್ಸಲ ಟೇಸ್ಟ್ ಮಾಡಿ ಅಂತ ಕೇಳ್ಕೊತೀವಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.